ಹಾಕ್ಬೇಕು. ಅವಾಗಲೇ ನನಗೆ ಆಸೆ ಇನ್ನೂ ಇದನ್ನೆಲ್ಲ ಮೀರಿಸಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ರೆಕಾರ್ಡ್ ಮಾಡಿದ ತಕ್ಷಣ ನನ್ನ ರೆಕಾರ್ಡ್ ಅಂತ ಹಿಂಗೆ ಕೂತ್ಕೊಳ್ಳೋದಲ್ಲ, ಆ ರೆಕಾರ್ಡ್ನ ಬೇಗ ಮುರಿಬೇಕು ಅಂತ ನನ್ನ ಆಸೆ. ಅದು ಬೇರೆಯವ್ರು ಮುರಿಬೇಕು ಅಂತ ಆಸೆ, ನಾನೇ ಮುರ್ಕೊಂಡು ನಾನೇ ಕೂತಿರ್ಬೇಕು, ಇನ್ನೊಬ್ರು ಯಾರೋ ಮುರಿಬೇಕು, ಸೊ ಅದನ್ನು ನಾನು ಮುರಿಬೇಕು. ಆ ಒಂದು ಹೆಲ್ದಿ ಬೇಲ್ ಹೋದಾಗ ಉದ್ಯಮ ಬೆಳೆಯುತ್ತೆ, ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತೀವಿ, ಅವರು ಖುಷಿ ಪಡ್ತಾರೆ. ಈಗ ನನ್ನ ಸಕ್ಸಸ್ ನನಗಿಂತ ಹೆಚ್ಚಾಗಿ ನನ್ನ ಫ್ಯಾನ್ಸ್ ನನ್ನ ಇಷ್ಟಪಡುವಂತ ಜನಗಳು ಪಡ್ತಾ ಇದ್ದಾರೆ. ನಾನು ಅವ್ರನ್ನ ಖುಷಿ ಪಡಿಸ್ಬೇಕು ಅಂತಾನೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೇಳ್ಕೋಬೇಕಾದ್ರೆ ನನ್ನ ಫೇವರೇಟ್ ಹೀರೋ ಯಶ್ ಐ, ನಮ್ ಗುರು, ನಮ್ ಬಾಸ್ ಅಂತೇನೋ ಮಾತಾಡ್ಬೇಕಾದ್ರೆ ಅವನ್ ಯಾರ ಮುಂದೆ ತಲೆ ತಗ್ಗಿಸ್ಬಾರ್ದು. ಅಂದ್ರೆ ಎಲ್ಲಾ ಸಿನಿಮಾಗಳು ಚೆನ್ನಾಗಿದೆ, ನಮ್ ಕಡೆಯಿಂದೇನೋ ತಪ್ಪಾಗ್ಬಾರ್ದು ಅಂತಾನೆ ಕೆಲಸ ಮಾಡೋದು. ನಾನು ಸುಮಾರು ಜನ ಈ ಹುಡುಗ ಇಲ್ಲಪ್ಪ ಒಂದ್ ಕಷ್ಟಪಟ್ಟ ಮೇಲೆ ಬಂದಿದ್ದಾನೆ, ಮಾಡ್ತಾ ಇದ್ದಾನೆ ಒಳ್ಳೆ ಕೆಲಸ ಅಂತ ತುಂಬಾ ಜನ ಆಶೀರ್ವದಿಸ್ತಾರೆ.